ಆತ್ಮೀಯ ಹೇ ಸೀತಾರಾಮಿಗೋಸ್ಕರ ನಾನು ನಿಮ್ಮ ಅಯ್ಯಮ್ಮ ಇವತ್ತು ಮಲ್ಲಪ್ಪ ಜೊತವರು ಕೆ ಪಿ ಎಸ್ ಸಿ ಈಗಾಗಲೇ ಕೇಳಿದಿರಿ, ಈ ಶಬ್ದ ಸಾಕಷ್ಟು ಕೇಳಿದಿರಿ. ಅದರಲ್ಲೂ ಯುವಕರಂತೆ ಕೆ ಪಿ ಎಸ್ ಸಿ ಬಗ್ಗೆ, ಅದರಲ್ಲೂ ವಿದ್ಯಾರ್ಥಿಗಳು ಡಿಗ್ರಿ ಮಾಡಿದಂಥ, ಮಾಸ್ಟರ್ ಡಿಗ್ರಿ ಮಾಡಿದಂಥ, ಪಿ ಎಚ್ ಡಿ ಮಾಡಿದಂಥ ಅನೇಕ ನಿರುದ್ಯೋಗಿ ಯುವಕರಿಗೆ ಈ ಕೆ ಪಿ ಎಸ್ ಸಿ ಅನ್ನುವಂಥದ್ದು ಒಂದು ಏನಪ್ಪ ಅಂದರೆ ಕಾಮಧೇನು ಅಥವಾ ಕಲ್ಪವೃಕ್ಷ ಅಂತ ಅವರು ಭಾವಿಸ್ಕೊಂಡಿರ್ತಾರೆ. ಆದರೆ ಅದೇ ಕಾಲಕ್ಕೆ ಇದನ್ನು ಭಯನ ಪಡ್ತಾರೆ, ಕಾಮಧೇನನ ಅಥವಾ ಕಲ್ಪವೃಕ್ಷನ ಅಂತ. ಯಾಕಂದರೆ ಇಲ್ಲಿ ನಡೀತಿರುವಂಥ ವ್ಯವಹಾರಗಳು ಕೆ ಪಿ ಎಸ್ ಸಿಯಿಂದ ಏನು ಒಟ್ಟು ಅವಾಂತರಗಳ ಮೇಲಿನ ಮೇಲೆ ನಡೀತಾನೆ ಇರ್ತಾವೆ. ಹೀಗಾಗಿ ಜನಕ್ಕೆ ಅದರಲ್ಲೂ ಈ ಯುವ ಒಬ್ಬ ನಮ್ಮ ವಿದ್ಯಾರ್ಥಿಗಳನ್ನರಿ ಅಥವಾ ಅಭ್ಯರ್ಥಿಗಳನ್ನರಿ ಇವ್ರಿಗೆ ಕೆ ಪಿ ಎಸ್ ಸಿ ಮೇಲೆ ಭರವಸೆ, ಅದೇ ಕಾರಣಕ್ಕೆ ಅಭರವಸೆ. ಯಾಕೆ ಭರವಸೆ, ಯಾಕೆ ಭರವಸೆ ಇಲ್ಲ ಅಂದರೆ ಕೆ ಪಿ ಎಸ್ ಸಿ ಉದ್ಯೋಗ ನಿಶ್ಚಿತ ಕೊಡುತ್ತದೆ ಇಲ್ಲಂತಲ್ಲ, ಸರ್ಕಾರದ ಒಂದು ಅಂಗದು ಮತ್ತು ಅದು ಸ್ವಾಯತ್ತ ಬಾಡಿ, ಸ್ವಾಯತ್ತ ಸಂಸ್ಥೆ. ಹೀಗಾಗಿ ಅದ್ರ ಮೇಲೆ ಅದನ್ನ ಕೆಪ ಉದ್ಯೋಗದಲ್ಲಿ ಪಾಸ್ ಆದರೆ ಅದ್ರ ಪಾಸ್ ಆದರೆ ರ ಒಂದದಲ್ಲ, ಅದು ಅದು ಭಾಳ ಕಷ್ಟದ ಕೆಲಸ ಆಗಿಬಿಟ್ಟದೆ. ಹೀಗಾಗಿ ಕೆ ಪಿ ಎಸ್ ಸಿ ಮೇಲೆ ಭಾಳಷ್ಟು ಅವಿಶ್ವಾಸಗಳು ಭಾಳ ಮೂಡ್ತಾ ಇಲ್ಲ. ಅದು ಇತ್ತೀಚೆಗೆ ನೀವು ಮೊನ್ನೆ ನೋಡಿದಿರಿ, ಆಲ್ರೆಡಿ ಕ್ವಶನ್ ಪೇಪರ್ಸ್ ತಪ್ಪಾಗಿ ಬರುವಂಥದ್ದು 57 ಕ್ವಶನ್ಗಳನ್ನು, ಪ್ರಶ್ನೆಗಳನ್ನು ಅದು ಕನ್ನಡದಲ್ಲಿ ಅನುವಾದ ಮಾಡೋ ಸಹ ತಪ್ಪಾಗಿದ್ದು ಅಂದರೆ ಆಲ್ರೆಡಿ ಈ ಪರೀಕ್ಷೆ ಕೊಡಿದಂಥ ಅಭ್ಯರ್ಥಿಗಳು ತೋರಿಸಿದರು. ನಂತರ ಅದು ತಜ್ಞರು ನೇಮಿಸಿದರು, ತಜ್ಞರು ನೇಮಿಸಿ ಅವರು 33 ತಂದು ನಿಲ್ಲಿಸಿದರು. ಇವೆಲ್ಲವೂ ಏನಪ್ಪ ಅಂದರೆ ತಪ್ಪಂತೆ ಆಗಿದ್ದು ಗ್ಯಾರಂಟಿ ಆಯಿತು. ಇದೆಲ್ಲ ಘಟನೆಗಳೇ ಆಗೋದಕ್ಕೆ ಕೆ ಪಿ ಎಸ್ ಸಿಗೆ ಎಕ್ಸಾಮ್ ನಡೆಸೋದಕ್ಕೆ ಪೂರ್ವವಾಗಿ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಸೋದಕ್ಕೆ 13.5 ಕೋಟಿ ರೂಪಾಯಿ ಖರ್ಚು ಬಂದದಂತೇಳಿ ಒಂದಿಷ್ಟು ಕೊಡ್ತಾ ಇದ್ದಾರೆ ಅವರು. ನಮ್ಮ ಕೆ ಪಿ ಎಸ್ ಸಿ ರಾಕೇಶ್ ಕುಮಾರ್ ಅವರು ಆ ಕಾರ್ಯದರ್ಶಿಗಳು ಇಷ್ಟು ಖರ್ಚು ಆಯಿತು ಅಂತ ಅದು ಕೇಳಿ ಭಾಳಷ್ಟು ಜನ ಅದರೂ ಅದರ ಸದಸ್ಯರು ಗಾಬರಿಗೊಂಡಿದ್ದಾರೆ. ಇಷ್ಟು ಖರ್ಚು ಆಗ್ತದ, ಅವೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ ಬಿಡುಗಡೆ. ಅದು ಈಗಾಗಲೇ ಪತ್ರಿಕೆಗಳಲ್ಲಿ ಸಹಿತ ಆ ಲಿಸ್ಟನ್ನು ನೋಡ್ತಾ ಇದ್ದೀರಿ. ಅದು ಈ ನಾಡಿನ ಪ್ರಸಿದ್ಧ ಮತ್ತು ಜವಾಬ್ದಾರಿತ್ವ ಅಂತ ಪತ್ರಿಕೆ ಪ್ರಜಾವಣೆಯಲ್ಲೇ ಮುಗ್ಗುಪುಟದಲ್ಲೇ ಆ ಏನೇನು ಖರ್ಚಾಯಿತು ಅನ್ನೋದು ಹಾಕಿದ್ದಾರೆ. ಈ ಪ್ರಮಾಣದಲ್ಲಿ ಖರ್ಚು ಚೆನ್ನಾಗಿದೆಯಲ್ಲ ಅಂತ ಒಂದು ಎಕ್ಸಾಮ್ ನಡೆಸೋದಕ್ಕಾಗಿ, ಯಾಕಂತಂದ್ರೆ ಹೆಚ್ಚು ಕಡಿಮೆ 2 ಲಕ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಕೊಡ್ತಿದ್ರು ಎಕ್ಸಾಮ್ಗೆ. ಅದರಲ್ಲಿ ಒಂದು ಸಮಥಿಂಗ್ ಜನ ಫೇಸ್ ಮಾಡಿದರು ಎಕ್ಸಾಮನ್ನು. ಮತ್ತು ಅದ್ರ ಮೇಲೆ ಅಂತ ಗೊತ್ತಾಗಿದೆ ನಿಮಗೆಲ್ಲ ಏನೇನು ಅಧ್ವಾನ ಆಗಿದೆ ಅಂತೇಳಿ. ಕ್ವಶನ್ ಪೇಪರ್ ಒಂದು, ಅದರ ಅನುವಾದ ಒಂದು, ವಿದ್ಯಾರ್ಥಿ ಕಷ್ಟ ಒಂದು ಎರಡು ಎಲ್ಲ. ಮತ್ತು ಇದರಲ್ಲಿ ಕೇವಲ ಈ 13.5 ಕೋಟಿ ಅಥವಾ 14 ಕೋಟಿ ರೂಪಾಯಿ ಸರ್ಕಾರದ ಬಜೆಟ್ ಖರ್ಚಾದರೆ ಪಾಪಿ ವಿದ್ಯಾರ್ಥಿಗಳು ಕೊಡ್ದಂಥ ಅವ್ರದ್ದು ಎಷ್ಟು ಖರ್ಚಾಗಿರ್ಬೋದು? ಬರಬೇಕು, ಕೂಡಬೇಕು, ಅದ್ರ ಖರ್ಚು ತೆಗಿಬೇಕು, ಅಡ್ಡಾಡಬೇಕು, ಏನು ಖರ್ಚಿದೆಯಲ್ಲ. ಇದೊಂದು 20 ಕೋಟಿ ಅಂದರೆ ಹೆಚ್ಚು ಕಡಿಮೆ ಈ ಕೆ ಪಿ ಎಸ್ ಸಿ ಎಕ್ಸಾಮ್ಗೆ ಎಲ್ಲ ಕೂಡ ಒಂದು 35-40 ಕೋಟಿ ರೂಪಾಯಿ ಖರ್ಚಾಗಿಬಿಟ್ಟಿದೆ. ಕಣ್ಣಿಗೆ ಕಾಣಲಾರದು ಇತ್ತ ಅಭ್ಯರ್ಥಿಗಳು ಜೊತೆಗೆ ಈ ಒಂದು ಸರ್ಕಾರದ ಸಂಸ್ಥೆ ಇಷ್ಟೆಲ್ಲ ಮಾಡಿವು, ಏನಾಯ್ತಪ್ಪ ಇದು ಇಷ್ಟು ಖರ್ಚು ಮಾಡಿದರು? ಮತ್ತು ಇಲ್ಲಿವರೆಗೆ ಈ ತಪ್ಪಾಗೋದು ಕಾರಣಿಬೋದ್ರಿ ಯಾರು? ಯಾಕಂದರೆ ಮೊದಲು ಈ ತಪ್ಪುಗಳನ್ನ ಹುಡುಕ್ತಾಗದ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕಾಗೋದಿಲ್ಲ. ಪ್ರತಿಯೊಂದು ಸಲ ಏನಾದ್ರು ತಪ್ಪು ಆಗ್ತಾನೆ ಇರ್ತದೆ, ಇನ್ನೂ ಆಗ್ತಾ ಇರ್ತದೆ. ಇನ್ನು ಎಕ್ಸಾಮ್ಗಳು ಮತ್ತೊಂದು ಬೇರೆ ಇರೋದು, ಆ ತಪ್ಪುಗಳು ಬೇರೆ ಅಧ್ವಾನಗಳಾಗ್ತಾ ಇರ್ತವೆ. ಯಾರೋ ಫೇಲ್ ಆಗೋರು ಪಾಸ್ ಆಗಿರ್ತಾರೆ, ಪಾಸ್ ಆಗೋರು ಫೇಲ್ ಆಗಿರ್ತಾರೆ. ಪರ್ಸೆಂಟೇಜ್ ಆಫ್ ದ ಮಾರ್ಕ್ಸ್ ಅದು ಡಿಫ್ರೆನ್ಸ್ ಆಗಿರ್ತದೆ. ಕೆಲವೊಮ್ಮೆ ಏನಪ್ಪ ಅಂದ್ರೆ ಒಂದು ಎರಡದು ಪ್ರಶ್ನೆ ಪತ್ರಿಕೆ ಒಂದು ಬಂದಿರ್ತದೆ, ಉತ್ತರ ಏನು ಕೊಟ್ಟಿರ್ತಾರೆ. ಮತ್ತು ಕೆಲವೊಮ್ಮೆ ಏನೂ ಗೊತ್ತಂತ ಎಕ್ಸಾಮ್ ಪಾಸ್ ಆಗಿಬಿಡ್ತಾನೆ. ಅಂದ್ರೆ ಇಲ್ಲಿ ಏನು ಗೋಲ್ಮಾಲ್ ನಡೀತಿರ್ತದೆ ಎಕ್ಸಾಮ್ ಸೆಂಟ್ರ್ಗಳಲ್ಲೇ, ಸೆಂಟ್ರ್ಗಳಾದ ನಂತರ ಅವು ರಿಟನ್ ಟೆಸ್ಟ್ ಇರ್ತದೆ. ರಿಟನ್ ಟೆಸ್ಟ್ದಲ್ಲೂ ಸಹಿತ ಭಾಳಷ್ಟು ಅಭ್ಯರ್ಥಿಗಳು ನಾವು ಒಳ್ಳೆ ಚೆನ್ನಾಗಿ ಬರ್ತಿದ್ರಿ, ಮಾರ್ಕ್ಸ್ ಬರಲಿಲ್ಲ, ಮಾರ್ಕ್ಸ್ ಬರಲಿಲ್ಲ ಇರ್ಬೋದು. ಕೆಲವೊಬ್ಬರು ಅತಿರೇಕಾಗಿ ಹೇಳ್ತಿರ್ಬೋದು, ಇಲ್ಲಂತಲ್ಲ, ಎಲ್ಲ ಅಭ್ಯರ್ಥಿಗಳು ಸತ್ಯ ಮಾತಾಡ್ತಾರೆ, ಸತ್ಯ ಹರಿಶ್ಚಂದ್ರು ಅಂತಲ್ಲ. ಆದರೆ ಅದರಲ್ಲಿ ಭಾಳಷ್ಟು ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ, ಮಧ್ಯಮ ವರ್ಗದಿಂದ, ಕೆಳ ಮಧ್ಯಮ ವರ್ಗದಿಂದ ಬಂದ ಮಕ್ಕಳು ಇರ್ತಾರೆ. ಅವ್ರು ಇವನ್ ತಮ್ಮ ಪುಸ್ತಕಗಳನ್ನ ಸಹಿತ ಕೊಳ್ಳಾರ ಸಿದ್ಧವಾಗಿ ಇದ್ದಂಥ ಅನೇಕ ಅಭ್ಯರ್ಥಿಗಳು ಇರ್ತಾರೆ. ಹಂಗಂತೇಳಿ ಅವರು ವೀಕ್ ಅಂತಲ್ಲ, ಹಂಗಂತೇಳಿ ಅವ್ರಿಗೇನು ಬರೋದಿಲ್ಲ ಅಂತಲ್ಲ, ಬಟ್ ಪರಿಸ್ಥಿತಿ ಹೆಂಗದೆ ರೀ? ಅನೇಕ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀನಿ, ಅನೇಕ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಹೋದಲ್ಲೇ, ಮತ್ತೆಲ್ಲೋ ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಕೋಚಿಂಗ್ ಸೆಂಟ್ರ್ಗಳು ದೊಡ್ಡ ಹಾವಳಿರಿ, ಇದು ಸಿಕ್ಕಾಪಟ್ಟೆ ಮಕ್ಕಳಿಂದ ದುಡ್ಡನ್ನು ಹರ್ಕೊಂಡು ತರ್ತಾಯಿಬಿಡುವಂಥದ್ದು. ಸ್ವತಃ ಅವ್ರನ್ನ ಕೂಡಿಸಿದ್ರೆ ಅವ್ರ ಪ್ರಿಲಿಮಿನರಿ ಪಾಸ್ ಆಗಲ್ಲ, ಅಂಥ ಕೋಚರ್ಗಳು ಇದ್ದಾರೆ ಅಲ್ಲಿ. ಅವ್ರು ಕೋಚ್ ಕೊಡ್ತೀನಿ, ಮಾಡಿದ ಸಂಸ್ಥೆ ಕಟ್ಟೋದು. ಇಲ್ಲಿ ಒಂದು ಈ ಪ್ರೈವಟೈಸೇಷನ್ ಆದಾಗಿನಿಂದ ಒಂದು ಹೊಸ ಒಳ್ಳೆಯದು ಕೆಟ್ಟದ್ದು, ಒಳ್ಳೇದು ಅನ್ನೋದು ಕೆಟ್ಟದ್ದಾಗಿಬಿಟ್ಟದ. ಈ ಯೂನಿವರ್ಸಿಟಿಗಳ ಮೇಲಿದ್ದಂಥ ಭರವಸೆ ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿಲ್ಲ, ನಮ್ಮ ಅಭ್ಯರ್ಥಿಗಳಲ್ಲಿಲ್ಲ. ಯೂನಿವರ್ಸಿಟಿಯಲ್ಲಿ ಏನು ಕಲಿಸ್ತಾರಪ್ಪ ಅಂತೇಳಿ, ಅದ್ರ ಜೊತೆಗೆ ಸರ್ಕಾರಿ ಯೂನಿವರ್ಸಿಟಿಗಳ ಜವಾಬ್ದಾರಿ ತೆಗೆದುಕೊಳ್ಳಾರದ, ಸಫಿಷಿಯಂಟ್ ಅನುದಾನಗಳನ್ನು ಕೊಡಲಾರದ. ಅಲ್ಲೆಲ್ಲ ಅತಿಥಿ ಉಪನ್ಯಾಸಕರು, ಅತಿಥಿ ಪ್ರೊಫೆಸರ್ಗಳು ಎಲ್ಲ ಅತಿಥಿ ಅಂದಾಗ ಅತಿಥಿ ಅಂದರೆ ಏನು, ಅವನು ಬಂದು ಹೋಗೋ ಅಷ್ಟ, ಎಲ್ಲ ಅನುಕೂಲ ಇದೆ ಬಂದು ಹೋಗಿ ಹೋಗಿಬಿಡೋ ಅಷ್ಟಪ್ಪ, ಜವಾಬ್ದಾರಿ ಇಲ್ಲಲ್ಲೇ. ಹೀಗಾಗಿ ಇವತ್ತು ಎಜುಕೇಷನ್ ಸಿಸ್ಟಮ್ ಅಧ್ವಾನ ಅಂತ ಹೋಗಿಬಿಟ್ಟದ. ಯೂನಿವರ್ಸಿಟಿ ಕ್ಯಾಂಪಸ್ ಸುತ್ತಮುತ್ತ ಎಲ್ಲನೂ ಏನಪ್ಪ ಅಂದರೆ ಇವತ್ತೆಲ್ಲ ಕೋಚಿಂಗ್ ಸೆಂಟ್ರ್ಗಳು. ಯಾಕಪ್ಪ ಅಂದರೆ ಅವ್ರಿಗೆ ಪರ್ಮನೆಂಟ್ ಉದ್ಯೋಗ ಇಲ್ಲ, ಕಲಿಸೋರಿಗೂ ಪರ್ಮನೆಂಟಾಗಿ ಹೌದಪ್ಪ ಅವ್ನು ಜಾಬ್ ರೆಸ್ಪಾನ್ಸಿಬಿಲಿಟಿ ಐತೆ ಅಂದರೆ ಅದೂ ಇಲ್ಲ.
ಅವ್ರು ಏನು ಕಲಿಸ್ತಾರೋ ಅವ್ರು ಏನು ತೊಳ್ತಾರೋ. ಕೆಲವೊಂದು ನಾವು ಧಾರವಾಡದಲ್ಲಿ ಅಲ್ಲಿ ಇಲ್ಲಿ ಕೇಳ್ತಾ ಇದ್ದೀವಿ, ಒಂದು ಪಿರಿಯಡಿಗೆ 500 ರೂಪಾಯೋ 1,000 ರೂಪಾಯೋ ಅವರ ಒಂದು ಯೋಗ್ಯತೆ ಮೇಲೆ ಆಗ್ತಾ ಇರ್ತದೆ. ಅಷ್ಟು ತೆಗೆದುಕೊಂಡು ಮುಗಿದೋಗ್ಬಿಡ್ತು, ಅವ್ರಿಗೆ ಯಾವ ಜವಾಬ್ದಾರಿನೂ ಇಲ್ಲ. ಈ ಕೊಡೋರು ಹೊರಟು ಬಿಡ್ತಾರೆ, ತೊಗೊಂಡೋಗಿ ಬಿಡ್ತಾರೆ, ಅವ್ರ ಭವಿಷ್ಯ ಏನಪ್ಪ ಅದು ಅನ್ನುವಂಥ ಸ್ಪಷ್ಟತೆ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ಕಲಿಸೋರು ಇವತ್ತೇನಪ್ಪ ಅಂತಂದ್ರೆ ಈ ಕೋಚಿಂಗ್ ಸೆಂಟರ್ನಲ್ಲಿ ಕಲಿಸುವಂಥ ಒಂದು ಶಿಕ್ಷಕರು ಇವತ್ತು ಏನಪ್ಪ ಅಂದರೆ ಅಪಾಯ ಸ್ಥಿತಿಯಲ್ಲಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳದಂತೂ ಏನು ಕೇಳೋ ಹಾಗಿಲ್ಲ, ಯಾಕಂದರೆ ವರ್ಷಕ್ಕೋ 10 ವರ್ಷಕ್ಕೋ 3 ವರ್ಷಕ್ಕೂ ಅನ್ನೋಂಗೆ ಆಗಿದೆ. ಪ್ರತಿ ವರ್ಷ ಕರೆಯೋದಿಲ್ಲ. ಕೆ ಪಿ ಎಸ್ ಅವರು ಮನೆ ಕರೆದಂಥ 40 KS ಹುದ್ದೆಗಳು, ಅದ್ರ ಜೊತೆಗೆ 384 ಹುದ್ದೆಗಳು ಕರೀತಾರೆ. ಇನ್ನು ಇದು ರಿಸಲ್ಟ್ ಬಂದು ಆಯ್ಕೆ ಆಗಿ ಸೆಲೆಕ್ಟ್ ಆಗಿ ಆಗೋದ್ರೊಳಗೆ ಅವರು ಅಧಿಕಾರಕ್ಕೆ ಬರೋದ್ರೊಳಗೆ ಏನು ಮೋಸ್ಟ್ಲಿ ಅವ್ರು ಇನ್ನೂ ಅಷ್ಟು ಕೂದ ಬೆಳಗಾಗಿ ಹೋಗ್ಬಿಟ್ಟಿರ್ತಾವೆ. ಈ ಪರಿಸ್ಥಿತಿ ರಾಜ್ಯದಲ್ಲಿದೆ. ಯಾಕಂದ್ರೆ ಅಷ್ಟೊಳಗೆ ಕೋರ್ಟ್ ಹೋಗ್ತಾರೆ ಯಾರೋ ಒಬ್ಬರು ನನಗೆ ಎಣ್ಣೆ ಆಗಿದೆ ಅಂತೇಳಿ, ಅದು ಮುಗಿದ್ರೊಳಗೆ ಮತ್ತೊಬ್ಬ ಹೋಗ್ತಾನೆ. ಇದೇ ರೀತಿಯಾಗಿ ಹೋಗ್ತಾ ಹೋಗ್ತಾ ಕೊನೆಗೆ ಏನಾಗಿ ಬಿಡ್ತದಪ್ಪ ಅಂದ್ರೆ ಒಂದು ನಿರಾಶೆ ಹುಟ್ಟಿಬಿಡ್ತದ. ಮತ್ತು ಯಾಕಂದ್ರೆ ಸರ್ಕಾರದಲ್ಲೂ ಉದ್ಯೋಗಗಳಿಲ್ಲ ರೀ, ಸರ್ಕಾರ ಉದ್ಯೋಗ ಕೊಡಲಾರ್ದಾಗ ಎಲ್ಲ ಪ್ರೈವಟೈಸೇಷನ್ ಮಾಡಿ ಹೋಗೋದು ಬಿಡ್ತಾ ಇದೆ. ಪ್ರೈವೇಟ್ 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 ಯೂನಿವರ್ಸಿಟಿ ಉಳಿಸೋದು ಪ್ರೈವೇಟ, ಮುಂದೆ ಹೆಂಗೆ ರೀ ಪರಿಸ್ಥಿತಿ ಅಂತ. ಕೆ ಪಿ ಎಸ್ ಸಿ ಅಂತ ಇಂಥ ಅಧ್ವಾನಗಳಿಂದ ಕೂಡಿದ್ರೆ ಸ್ವತಃ ಅಲ್ಲಿ ಸದಸ್ಯರಿಂದ ವಿರೋಧ ಮಾಡ್ತಾ ಇದ್ದಾರೆ. 15 ಕೋಟಿ ರೂಪಾಯಿ ಹೆಂಗೆ ಬಂತು ರೀ ಖರ್ಚು ಅಂತೇಳಿ. ಅದಕ್ಕೆ ಅವರು ರಾಕೇಶ್ ಕುಮಾರ್ ಅನ್ನುವಂಥ ಈ ಕಾರ್ಯದರ್ಶಿಗಳು ಬಿಡುಗಡೆ ಮಾಡಿದ್ದಾರೆ. ಏನಪ್ಪ ಅಂದ್ರೆ 29 ಜಿಲ್ಲೆಗಳ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಗೆ ಸಂಭಾವನೆ ಕೊಟ್ಟು ನಾವು ಆ ಸಂಭಾವನೆ ಎಷ್ಟು ಬಂದ್ರೆ 38,800 ರೂಪಾಯಿ ಅವ್ರು ಪೇಮೆಂಟ್ ಮಾಡಿದ್ವಿ. ಇದು ಮೊದಲಿದ್ದು ಹಿಂಗೆ ಬೆಳೀತಾ ಹೋಗ್ತದೆ. ಮೊದಲು ಶಿಕ್ಷಣ ಇಲಾಖೆಗಳಿಗೆ ಏನು ಕೊಟ್ಟಿವಿ ಅನ್ನುವಂಥದ್ದು, ಈಗ ಒಂದು 29 ಜಿಲ್ಲೆಗಳಲ್ಲಿ 420,500 ಆಮೇಲೆ 29 ಜಿಲ್ಲೆಗಳ ಖಜಾನೆ ಅಧಿಕಾರಿ ಯಾಕೆ ಖಜಾನೆ ಬೀಳ್ತದಲ್ಲ ಆ ಕ್ವಶನ್ ಪೇಪರ್ಗಳು ಅವರಿಗೆ 382,800 ರೂಪಾಯಿ ಕೊಟ್ಟಿವಿ ಅಂತೇಳಿ. 564 ಪರೀಕ್ಷಾ ಉಪಕೇಂದ್ರಗಳಿಗೆ ಸಂಭಾವನೆ 4.18 ಕೋಟಿ ರೂಪಾಯಿ ಕೊಟ್ಟಿವಿ ನಾವು. ಹಿಂಗೆ ಇಷ್ಟು ಬೆಳೀತಾ 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 ಹೋಗಿ 13.40 ಕೋಟಿ ರೂಪಾಯಿ ಆಗ್ತದೆ. ಇಷ್ಟು ದುಡ್ಡು ನಾವು ಖರ್ಚು ಮಾಡಿವಿಪ್ಪ ಅಂತ ತೋರಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೂ ಅಷ್ಟು ಕೆಲವೊಂದು CCTV ಕ್ಯಾಮ್ರಾ ಕೊಡಿಸೋದಕ್ಕಾಗಿ ಜಾಮರ್ಗ ಪ್ರಿಸ್ಕ್ರಿಂಗ್ ವೆಚ್ಚ ಇವೆಲ್ಲ ಸೇರಿಸಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಗೆ ಬಂದದ ಖರ್ಚು ಅಂತ. ಅಂದ್ರೆ ಇಷ್ಟೆಲ್ಲ ನಾವು ಖರ್ಚು ಮಾಡಿ ಅಭ್ಯರ್ಥಿಗಳು ಸಹ ಸಾಕಷ್ಟು ಬರೋದ್ರಿಂದ ಒಂದು ಊರು ದೂರ ಇರ್ತದೆ, ಒಂದು ಸಮೀಪ ಇರ್ತದೆ, ಅಲ್ಲಿ ಬಂದು ಇರಬೇಕು ಮಾಡಬೇಕು, ಲಾಜಿಂಗ್ ಖರ್ಚು. ಮತ್ತು ಎಕ್ಸಾಮ್ ಸಮಯದಲ್ಲಂತೂ ಈ ಅಲ್ಲೆಲ್ಲ ಎಕ್ಸಾಮ್ ಸೆಂಟ್ರ್ಗಳಿದ್ದಾವೆ 29 ಜಿಲ್ಲೆಗಳಲ್ಲೇ. ಅವತ್ತೇನು ರೇಟ್ ಹೇಳಿದ್ದೆ ಆ ಒಂದು ಏನಪ್ಪ ಅಂತಂದ್ರೆ ಈ ಲಾಜಿಂಗ್ಗಳದ್ದು ಅಲ್ಲಿ ರೆಸ್ಟೋರೆಂಟ್ಗಳದ್ದು, ಯಾಕಂದರೆ ಅವ್ರಿಗೆ ಈ ಸಂದರ್ಭ ಸೀಸನ್ ರೊಕ್ಕ ಮುಡ್ಕೊಳ್ಳೋದು. ಇನ್ನು ಅನೇಕ ಬಡ ಮಕ್ಕಳ ಪಾಪ ಬಸ್ ಸ್ಟ್ಯಾಂಡ್ ಮೇಲೋ ಅಲ್ಲಿ ರೈಲ್ವೆ ಸ್ಟೇಷನ್ ಮೇಲೆ ಮಲ್ಕೊಂಡಿರ್ತಾರೆ. ಇದು ಕರ್ನಾಟಕದಲ್ಲೂ ಅದ ಪರಿಸ್ಥಿತಿ, ಮಹಾರಾಷ್ಟ್ರದಲ್ಲಿರ್ಬೋದು ಅಥವಾ ಉತ್ತರ ಪ್ರದೇಶದಲ್ಲಿರ್ಬೋದು. ಉತ್ತರ ಪ್ರದೇಶದಲ್ಲಂತೂ ಹೇಳ್ತಿರೋದಷ್ಟು ಪಾಪ ಬಸ್ ಸ್ಟ್ಯಾಂಡ್ ಮೇಲೆ ಮಲ್ಕೊಂಡು ಅಲ್ಲೇ ಎದ್ದು ಹೋಗುದಂತಂದು ನಾವು ನೋಡ್ತಾ ಇದ್ವಿ. ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ ಇದೆ. ಅಂದರೆ ಇದಕ್ಕೆ ಅರ್ಥ ಏನಪ್ಪ ಅಂದ್ರೆ ಇದರ ಅರ್ಥ ತಿಳ್ಕೋದಿಷ್ಟ, ಈ ಎಲ್ಲ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಇಷ್ಟು ತೊಂದರೆ ತೊಗೊಂಡು ಬಂದಾಗ ಪಾಪ ಅವ್ರಿಗೊಂದು ಪ್ರಾಮಾಣಿಕವಾದ ಎಕ್ಸಾಮ್ ನಡೆಸೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಈ ಸರ್ಕಾರ ಇದ್ದೇನು ಉಪಯೋಗ ಅಂತ. ಈ KPSC ಇದ್ದೇನು ಉಪಯೋಗ ಅಂತ ಎಕ್ಸಾಮ್ ನಡೆಸಿದ ಮುಂದಿನ ಬೇರೆ ಅದು ಅಟ್ಲೀಸ್ಟ್ ಎಕ್ಸಾಮ್ ನಡೆಸಲೇ ನಡೆಸಬೇಕಲ್ಲಪ್ಪ. ಇದು ಈಗ 13.5 ಕೋಟಿ ಅದು 14 ಕೋಟಿ ರೂಪಾಯಿಗಳನ್ನ ಯಾರು ಕೊಡ್ತಾರೆ? ಈಗ ಬಂದು ಹೋದಂಥ ವಿದ್ಯಾರ್ಥಿ ಖರ್ಚನ್ನು ಯಾರು ಕೊಡ್ತಾರೆ, ಯಾರು ಬೇರ್ ಮಾಡ್ತಾರೆ? ಅದರಲ್ಲಿ ಇವತ್ತಿನ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಸದಸ್ಯರು. ಏನೋ ಅವ್ರು ನ್ಯೂಸ್ಗಳು ಬರ್ತಾ ಇದ್ದಾವೆ KPCCಯಿಂದ. ಅಂದ್ರೆ ನೀವು ಎಲ್ಲ ಆದ್ಮೇಲೆ ಚರ್ಚೆ ಮಾಡೋದ್ರಿಂದ ಇದು ಆಗಲೇ ನೋಡ್ಕೊಳ್ಳೋದು ಯಾವಾಗ ಅಂತ ಪ್ರಿಕಾಷನ್ ಯಾವಾಗಪ್ಪ ನಿಮಗೆಲ್ಲ ಮಾಡುವಂಥದ್ದು? ಇಲ್ಲಿವರೆಗೆ ನೀವು ದೇವರಾಜ ಅರಸರ ಕಾಲದಲ್ಲಿ ಹಿಡ್ಕೊಂಡು ಇವತ್ತಿನವಾಗಿಯೂ KPCC ಪ್ರತಿ ವರ್ಷ ಏನಾದರೂ ಅಧ್ವಾನ ಮಾಡ್ತಾನೆ ಇರ್ತದೆ. ಇದು UPSCಗೆ ಯಾಕೆ ಇರಲಿಲ್ಲ ಇಲ್ಲಿವರೆಗೆ? ಇತ್ತೀಚಿನ ದಿನದಲ್ಲಿ ಅದು ಶುರುವಾಗಿದೆ UPSCಲಿ. ಆಮದ್ ಬೇರೆ, ಈ ನಮ್ಮ ಮೋದಿ ಅವರು ಬಂದ ಮೇಲದಂತೆ ಅಲ್ಲಿ ಏನೋ ಪ್ರೈವೇಟ್ ಅಂತ ತೊಗೊಂಡು ಏನೇನೋ ಗದ್ದಲ ಮಾಡಿದ್ರು ಅವರು. ಅಲ್ಲೂ ಶುರುವಾಗಿಬಿಟ್ಟದೆ ಇವತ್ತು ಈ ಹಾವಳಿ ದುಡ್ಡಿದ್ದಂಥವ್ರದ್ದು ಅನುಕೂಲಿದ್ದಂಥವ್ರು ಒಳಗೆ ಹೋಗುವಂಥದ್ದು. ಹಿಂಗಾದಾಗ ಈ ದೇಶದ ಬಡವರಿಗೆ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಪೂರ್ತಿ ಬಡವರು. ಇಲ್ಲಿ ಏನೂ ಅಲ್ಲಿ ಪರಿಸ್ಥಿತಿನೂ ಇಲ್ಲ. 10% ಜನರಿಗಾಗಿ ಈ ದೇಶ ಇದ್ದಂಗೆ ಆಗಿ ಹೋಗ್ಬಿಟ್ಟಿದೆ. 10% ಜನ ದುಡ್ಡಿದ್ದಂಥವ್ರು ಇದ್ದಾರೆ, ಅಧಿಕಾರ ಶಾಹಿದವ್ರು ಇದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ. ಅದ್ರ ಜೊತೆಗೆ ಕಾರ್ಪೊರೇಟ್ಗಳು ಸೇರಿದ್ರೆ ಹೊಸದಾಗಿ ಒಂದು ಕಾರ್ಪೊರೇಟರ್ ಅಂತ ಈ ದೇಶಕ್ಕೆ 300 ಮಂದಿ ಆಗ್ತಾರೆ. ಇಡೀ ದೇಶ ಸಂಪತ್ತಿ ಇವ್ರ ಕೈಯಾಗ ಎಲ್ಲರೂ ಇವ್ರು ಕೊಟ್ಟು ಬಿಡೋದ್ರಿ. ರೈಲ್ವೆ ತೋರಿಸ್ರಿ, ತೋರಿ ನೀವು ಮಾಡಿರಿ. ಮತ್ತೇನು ತೊಗೊಳೋರು? ಹ್ಞೂ, ಬಸ್ ಸ್ಟ್ಯಾಂಡ್ ಹಾಂ ತೊಗೊಳ್ರಿ, ಕಾಲೇಜ್ ಹಾಂ ತೊಗೊಳ್ರಿ, ಯೂನಿವರ್ಸಿಟಿ ಹಾಂ ತೊಗೊಳ್ರಿ, ಎಲ್ಲ ತೊಗೊಳಿದ್ರಿ. ಒಟ್ಟೆ ಅವ್ರು ಕೊಟ್ಟು ಬಿಡು, ನೀವು ನಡೆಸ್ರಿ, ನಡೆಸಿ ನಮಗೆಲ್ಲ ಉದ್ಯೋಗ ಕೊಡೋಣ. ಅವ್ರು ಯಾರಾದ್ರು ಜಗತ್ತಿನೊಳಗೆ ಪ್ರೈವೇಟ್ದವರು ಜನಕ್ಕೆ ಕಲ್ಯಾಣ ಆಗುವಂಥ ಕೆಲಸಗಳು ಮಾಡಿದ್ದು ನಾವು ನೋಡಿದ್ದೇವೆ. ಎಲ್ಲರೂ ಎಲ್ಲೋ ಒಬ್ಬರು ಅಪರೂಪಕ್ಕೆ ಇರ್ತಾರೆ, ಭಾಳ ಅಪರೂಪ. ಇಲ್ಲಪ್ಪ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಮನೋಭಾವದವ್ರು. ಉಳಿದವರೆಲ್ಲ ದಂಧೆ ಮಾಡ್ತಾರೆ ರೀ. ಅಂದಾಗ ಈ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಶುದ್ಧ ಆಗುವುದು ಯಾವಾಗ? ಜನಸಾಮಾನ್ಯ ಉದ್ಯೋಗ ಸಿಗುವುದು ಯಾವಾಗ? ಕಡಿಮೆ ಉದ್ಯೋಗಗಳು 40 ವರ್ಷ KS ಈ ಎಷ್ಟು ವರ್ಷ ಆಯಿತು ಕಾಲದ ಹಿಂದಿನ ಈ 2-3 ವರ್ಷ ನಂತರ ಆಗಿರಬೇಕು. ಇದು 40 ಮಂದಿ ತೊಳಗೆ ಎಷ್ಟು ಮಂದಿ ಕೂತಿರ್ತದೆ? ಲಕ್ಷಗಳ 2-2.5 ಲಕ್ಷ ಮಂದಿ ಕೂತಿದ್ರು. ಅದಕ್ಕೆ ಒಂದಿಷ್ಟು ಅಬ್ಸೆಂಟ್ ಆದರು, 1-1.5 ಲಕ್ಷ ಈಗ ಬರೆದಿದ್ದಾರೆ ಅಂತ ಅವ್ರು ಕ್ವಶನ್ ಪೇಪರ್ ಇಂಥದ್ದು.
ಹೀಗಿದ್ದಾಗ ಇಲ್ಲಿ ಒಬ್ಬ ಯೋಗ್ಯ ಆಡಳಿತಗಾರ ಒಬ್ಬ ಯೋಗ್ಯ ವ್ಯಕ್ತಿ ಅಥವಾ ಯೋಗ್ಯ ಅಡ್ಮಿನಿಸ್ಟ್ರೇಟರ್ ಜೊತೆಗೆ ಒಬ್ಬ ಪ್ರಾಮಾಣಿಕ ಆಯ್ಕೆ ಆಗಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಯಾವ ವ್ಯಕ್ತಿ ನೋಡಿ ಬೆಳೆದಿರ್ತಾನೆ, ಯಾವ ಬಡತನ ನೋಡಿರ್ತಾನೆ, ಯಾವ ಬಡತನ ಜೊತೆಗೆ ಇರ್ತಾನೆ, ಅಂಥವ್ ಮಾತ್ರ ಏನಪ್ಪ ಅಂತಂದ್ರೆ ಅವ್ನು ಸ್ವಲ್ಪ ಏನೋ ಅನ್ನೂ ಅದಪ್ಪ ನಾ ಜನರಿಗೆ ಒಳ್ಳೇದು ಮಾಡ್ಬೇಕಂತ ಬಯಸ್ತಾ ಇರ್ತಾನೆ. ಆದರೆ ದುರಂತ ಏನಪ್ಪ ಅಂತಂದ್ರೆ ಅಂಥವ್ ಸೆಲೆಕ್ಷನ್ ಆಗುದಿಲ್ಲ, ಯೋಗ್ಯ ವ್ಯಕ್ತಿ ಸೆಲೆಕ್ಷನ್ ಆಗಲಾರಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಬಿಟ್ಟಿದ್ದೀವಿ. ಇವಾಗ ದುಡ್ಡಿದ್ದಂಥ ಜನ ಇದೆಲ್ಲ ಮಾಡ್ತಾ ಇದ್ದೀವಿ. ಈವನ್ಲಿ ನಾವು ನೀಟದಲ್ಲಿ ಅದನ್ನು ನೋಡ್ತಾ ಇದ್ದೀವಿ ಅಥವಾ ಇನ್ನುಳಿದ ಎಕ್ಸಾಂಪಲ್ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿವರೆಗೆ ನಾವು ಹೇಳೇ ಇರಲಿಲ್ಲ ಯು ಪಿ ಎಸ್ ಸಿ ಕ್ವಶನ್ ಪೇಪರ್ ಔಟ್ ಆಗ್ತದೆ ಅಂತೇಳಿ. ಅದು ಮೊನ್ನೆ ಔಟ್ ಆಗಬೇಕಿತ್ತು ಆ ಪೇಪರ್ ಕ್ವಶನ್ ಪೇಪರ್ಗಳು. ಹಾಂ, ಅಂದಾಗ ಈ ನೀಟ್ ವಿಶೇಷವಾಗಿ ಎಮ್ ಬಿ ಬಿ ಎಸ್ಸು ಬಿ ಇಗೆ ಹೋಗುತ್ತಿರುವಂಥ ಈ ಜಿ ಎಕ್ಸಾಮ್ಗಳು ಇವನ್ನ ನೋಡಿದಾಗ ಇಲ್ಲೂ ಸಹಿತ ಕಾಲಿಲ್ಲ. ಇರುವ 50,000 ಸೀಟ್ ಎಂ ಬಿ ಬಿ ಎಸ್ ತನಕ ಇಡೀ ಆಲ್ ಓವರ್ ಇಂಡಿಯಾದಲ್ಲೇ 50,000 ದುಡ್ಡಿದ್ದಂಥವ್ರು ಕೆಲವೊಂದು ಹೇಳಿದ್ರು ಕೋಚಿಂಗ್ ಸೆಂಟರ್ಗಳು, ಕೋಚಿಂಗ್ ಸೆಂಟರ್ಗಳು ಇವ್ರ ದುಡ್ಡು ಲಿಂಕ್ ಇದಾವೆ ಸಂಬಂಧ ಇದಾವೆ ಅಂತ ನಾವು ಕೇಳ್ತಾ ಇದ್ದೀವಿ. ಇದು ಸಹಿತ ಒಂದು ನೋವಿನ ಸಂಗತಿ ಅಂತ. ಕೆಲವೊಂದು ಸಂಸ್ಥೆಗಳಲ್ಲಿ ಹೋಗಿ ಕಲಿತ್ರೆ ಪಾಸ್ ಆಗಿ ಪಾಸ್ ಮಾಡಿ ಕೊಡ್ತಾರು ಅನ್ನುವಂಥ ಮಾತುಗಳನ್ನ ಕೇಳ್ತಾ ಇದ್ದೀವಿ. ಅಂದಾಗ ಈ ದೇಶಕ್ಕೆ ಮೆರಿಟ್ ಇದ್ದಂಥವ್ರು ಪ್ರಾಮಾಣಿಕರು ಅಧಿಕಾರಿಗಳಾಗಕ್ಕೆ ಸಾಧ್ಯತೆನಾ ಅನ್ನೋ ದೊಡ್ಡ ಪ್ರಶ್ನೆ. ಜೊತೆಗೆ ಈ ಒಂದು ಮೆಡಿಕಲ್ ನೀಟ್ ಸಹಿತ ಇಲ್ಲೆಲ್ಲ ಎಂಥ ಹುಡುಗರಪ್ಪ ಅಂದರೆ ಎಮ್ ಬಿ ಬಿ ಎಸ್ ಅವ್ರು ಸೆಲೆಕ್ಷನ್ ಆಗಲಾರಂಥ ಕೋಟಿಗಳನ್ನು ಕೊಟ್ಟು ಹೋಗುವಂಥ ಶ್ರೀಮಂತನ ಮಕ್ಕಳು ಸಹಿತ ಇಲ್ಲೇ ಈ ಒಂದು ಕಾಪಿ ಹೊಡೆದು ಮತ್ತೆನೋ ಮಾಡಿ ಮೊನ್ನೆ ನೀವು ನೋಡಿದ್ರೆ ಅದು ನೀಡಿದಲ್ಲೇ ಒಂದೇ ರೂಮ್ದಲ್ಲಿ ಒಂದು 6 ಜನ 720 ಮಾರ್ಕ್ಸ್ ನೋಡಿದ್ದ ನೋಡಿದ್ವಿ ಸಾಧ್ಯತೆನ ಅಂಥ ಕ್ವಶನ್ ಪೇಪರ್. ಅಷ್ಟು ಪ್ರತಿಭಾವಂತರು ನಮ್ಮಲ್ಲೇ ಒಂದಲ್ಲ 6 ಜನ ಅದು ಒಂದು ರೂಮ್ದಲ್ಲಿ ಆಗಿದ್ದಾರೆ ಅಂತಂದರೆ ಇದೇನು ತೋರಿಸ್ತದಪ್ಪ ಅಂದರೆ ಇಲ್ಲೇ ಭ್ರಷ್ಟಾಚಾರ ಭ್ರಷ್ಟ ವ್ಯವಹಾರ ಅವ್ಯವಹಾರ ನಿರಂತರವಾಗಿ ನಡೀತಾ ಇದ್ವು. ಕೇವಲ ಈಗ ಕೆ ಪಿ ಎಸ್ ಸಿಗಿತ್ತು, ಈಗ ಯು ಪಿ ಎಸ್ ಸಿಗೂ ಅದು ಬೆಳೀತಾ ಇದೆ ಅಂತ. ಇದನ್ನು ಸಂವಾರ ಮಾಡೋದು ಯಾರು ಅಂತ ಜನಸಾಮಾನ್ಯರಿಗಿಂತ ಬಗ್ಗೆ ತಿಳ್ಕೊಳ್ಳಿಕ್ಕಿಲ್ಲ. 90% ಜನರಿಗೆ ಇನ್ನೂ ಅಕ್ಷರಜ್ಞಾನಿಗಳಾಗಿದ್ದಾರೆ ಅವ್ರು. ಅಕ್ಷರಜ್ಞಾನ ಇದ್ದ ಪ್ರಜ್ಞಾವಂತ ಅಲ್ಲ, ಅವ ತಾನು ಸಹಿ ಮಾಡ್ಬೋದು ಅಷ್ಟೇನ, ಒಂದು ಪೇಪರ್ ಓದ್ಬೋದು ದಿನ ಅವ ನಿಂತು ಇದು ಹೌದು ಪಾಯ್ ತಪ್ಪಾಯ್ ಸರಿ ಅಂತೇಳಿ ಪ್ರಜ್ಞಾಪೂರ್ವಕವಾಗಿ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡಿರ್ತಾರೆ ಎಷ್ಟು ಜನ ಇದ್ದಾರೆ ನಮ್ಮಲ್ಲ. ಅದನ್ನು ಅಷ್ಟು ಮಾಡಿದ ಮತ್ತು ವಿರೋಧ ಮಾಡ್ತಾರೆ ಎಷ್ಟು ಜನ ಇದ್ದಾರೆ. ಯಾಕೆಂದರೆ ವಿರೋಧ ಅನ್ನೋದು ಬರಬೇಕಾಗಿತ್ತಪ್ಪ ಅಂದರೆ ಅಂಥರಿಂದ ಬರುವಂಥದ್ದು, ಜ್ಞಾನದಿಂದ ಬರುತ್ತಿರುವಂಥದ್ದು, ನೋವನ್ನು ಅನುಭವಿಸಿ ಬರುವಂಥದ್ದು. ಅದಕ್ಕಾಗಿ ಇದು ಸಹಿತ ಇವತ್ತು ಕಷ್ಟ ಆಗಿದೆ. ಇವತ್ತು ಆಂದೋಲನ ಜೀವಿಗಳದ್ದು ಕರ್ಕೊತಾರೆ, ಯಾರೋ ಬಿದ್ದುವಂಥದ್ದು ಇಷ್ಟು ಹೋರಾಟ ಮಾಡಿದ್ರೆ ಯಾಕೆ ಬಂದರೆ ಆಂದೋಲನ ಜೀವಿ ಮೋದಿಯವ್ರು ಕರೆದು ಬಿಟ್ಟಿರೋದನ್ನು ಈ ಒಂದು ಹೋರಾಟಗಾರ ರೈತರ ಮೂಮೆಂಟ್ದಾಗ ಎಲ್ಲ ಆಂದೋಲನ ಜೀವಿ ಅಂತ ಕರೆದು ಬಿಟ್ರು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಮೂಮೆಂಟ್ ಸಹಿತ ಆಗದಾಗ ಮಾಡೋದು, ಈ ಒಂದು ಯಾವ ವ್ಯವಸ್ಥೆ ಮುಂದುವರಿಯುವಂಥದ್ದು ನೋಡೋದು, ಎಲ್ಲದೂ ದುಡ್ಡಿನ ವ್ಯವಹಾರ ಅಂದಾಗ ಇನ್ನು ಈ ದೇಶಕ್ಕೆ ಭವಿಷ್ಯ ಎಲ್ಲದಂತ. ಈಗ ಮತ್ತೆ ಮತ್ತೆ ನಾಳೆ ಸಿದ್ದರಾಮಯ್ಯ ಏನೋ ಒಂದು ಒಳ್ಳೆಯ ಮನಸ್ಸು ಮಾಡಿಯೋ ಅಥವಾ ಅನಿವಾರ್ಯವಾಗಿಯೋ ಇನ್ನೊಂದು ಎಕ್ಸಾಮ್ ಮಾಡೋಣ ಅಂತ ಹೇಳಿದ್ದಾರೆ. ಅದು ನಾ ಡಿಸೆಂಬರ್ದಲ್ಲಿ ಬರ್ಬೋದು. ಅದಕ್ಕೆ ಮತ್ತೆ 15 ಕೋಟಿ ರೂಪಾಯಿ ತೆಗೆದಿರಬೇಕು. ಜೊತೆಗೆ ಮತ್ತೆ ನಮ್ಮ ಎಕ್ಸಾಮ್ ಕುಳಿತಂಥ 1 ಲಕ್ಷ ಸಮಥಿಂಗ್ ಜನರು ಅವರು ಖರ್ಚನ್ನು ಮಾಡಬೇಕಂತ. ಈ ದುಡ್ಡು ಯಾರು ಕೊಡೋರು, ಇದು ಹಾಳು ಮಾಡಿದವರು ಯಾರು, ಅವ್ರು ಶಿಕ್ಷೆ ಆಗಬೇಕು ಅಂತ ಅನ್ನೋದು ಇವತ್ತು ಭಾಳ ಅನಿವಾರ್ಯ ಅದ. ಯಾಕಂತಂದರೆ ಇವ್ರು ಸಿಗೋದು ಇಲ್ಲರಿ, ದೊಡ್ಡ ಸಮಿತಿಗಳು ತಪ್ಪಿಸ್ಕೊಂಡ್ಬಿಡ್ತಾರೆ. ಲೋಕಾಯುಕ್ತ ಇರಲಿ ಅಥವಾ ಮತ್ತೊಂದು ಇರಲಿ, ಸಿ ಐ ಡಿ ಇರಲಿ ಅಥವಾ ಇ ಡಿ ಇರಲಿ ಅಥವಾ ಮತ್ತೊಂದು ಸಿ ಬಿ ಐ ಇರಲಿ, ಇವು ಐ ಟಿ ಇರಲಿ, ಇವುಗಳನ್ನ ತಪ್ಪಿಸ್ಕೊಂಡು ಹೋಗುವಂಥದ್ದು ಇವರು ಚೆನ್ನಾಗ್ತಿರ್ತಾರೆ. ಮೈಗೆಲ್ಲ ಎಣ್ಣೆ ಹೆಚ್ಚು ಕೂತಿರ್ತಾರೆ ಕಳ್ಳರು. ಈ ಕಳ್ಳರಿಲ್ಲದ ಶಿಕ್ಷೆ ಕೊಡಿಸುವಂಥ ವ್ಯವಸ್ಥೆ ಬರ್ತದೆ ನನಗೆ ದೇಶಕ್ಕೆ ಅಂತ. ಮೋಸ್ಟ್ಲಿ ಇವತ್ತಿನ ವ್ಯವಸ್ಥೆಯನ್ನು ನೋಡಿದರೆ, ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದರೆ, ಇದರ ಸಮೀಪದಲ್ಲೇ ಸಾಧ್ಯದ ಒಂದು ಪ್ರಾಮಾಣಿಕವಾದಂಥ ಆಡಳಿತಗಾರ ಅಂತಂದು ಕೊಡ್ತದೆ ಅಥವಾ ಒಬ್ಬ ಯೋಗ್ಯ ವ್ಯಕ್ತಿಗೆ ಯೋಗ್ಯ ಸ್ಥಾನ ಸಿಗ್ತು ಅನ್ನೋದಕ್ಕೆ ಇಲ್ಲಿ ಭರವಸೆ ಉಳಿದಿಲ್ಲ. ಯಾಕಂದ್ರೆ ನಾವು ಆಯ್ಕೆ ಮಾಡೋಲ್ಲಿ ಅಂಥ ಜನರು ಆಯ್ಕೆ ಮಾಡ್ತಾ ಇದ್ದೀವಿ. ಒಬ್ಬ MLA ಒಂದು ಏರಿಯಾಕ ಮಿನಿಮಮ್ 10-15 ಕೋಟಿ ರೂಪಾಯಿ ಖರ್ಚು ಮಾಡ್ತಾನೆ ಅವನು. ಆ 10-15 ಕೋಟಿ ರೂಪಾಯಿ ಖರ್ಚು ಮಾಡಿ ತೆಗಿಬೇಕಲ್ಲ ಅವನು, ಎಲ್ಲಿ ತೆಗೆದು? ಟ್ಯಾಕ್ಸ್ ಮೂಲಕನ ಹೇಳ್ತೀನಿ ನಿಮಗೆ. ಇದೀಗ ಹಿಂದಿನ ಎಪಿಸೋಡ್ಗಳು ಸಾಕಷ್ಟು ಲೈ ಮಾತು ಮಾತಾಡಿದ್ದೀನಿ. ಈ ದೇಶದ ಈ ಕರ್ನಾಟಕದ ನಿಮ್ಗೆ ಟ್ಯಾಕ್ಸ್ ಎಷ್ಟು ತೊಗೋತಾರೆ ಇವರು? ಕರ್ನಾಟಕದ ಸ್ಟೇಟ್ದವರು 3.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ತೊಗೋತಾರೆ ನಮ್ಮಿಂದ. ನಮ್ಗೆ ಕೊಡ್ತಾರೇನು ಟ್ಯಾಕ್ಸ್? ಅವ್ರು ಕೊಟ್ಟ ಪ್ರತಿಯೊಂದು ಟ್ಯಾಕ್ಸ್ ನೀರನ್ನು ಹಿಡ್ಕೊಂಡು ಒಂದು ಕಡ್ಡಿ ಡಬ್ಬಿ ಹಿಡ್ಕೊಂಡು ಚುಟ್ಟ ಅಥವಾ ಬೀಡಿ ಕಟ್ಟು ಹಿಡ್ಕೊಂಡು ಮತ್ತೆ ಹಿಡ್ತಿರಲಿ, ಎಲ್ಲ ಕಡೆ ಟ್ಯಾಕ್ಸ್ 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 ತೊಗೊಂಡು ಆ ಟ್ಯಾಕ್ಸ್ ಈಗ ರಾಷ್ಟ್ರದ ಟ್ಯಾಕ್ಸ್ ನೋಡಿದ್ರಿ ನೀವು ಎಲ್ಲ ಕೂಡ ಎಷ್ಟು ಬರ್ತದಪ್ಪ? 42 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಬರ್ತದೆ. ಮೊನ್ನೆ ಬಜೆಟ್ ಇಟ್ಟಿರ್ತದೆ 42 ಲಕ್ಷ ಕೋಟಿ ರೂಪಾಯಿ ಅಂತ. ಮ್ಯಾಕ್ಸಿಮಮ್ ಟ್ಯಾಕ್ಸ್ ಬಂದಿದ್ದ ಮನಸ್ತಾ ಇರ್ತಾರೆ. ಈಗ ನಮಗೇನು ದಾನ ಮಾಡತ್ತಿರಲ್ಲ ಇದನ್ನು, ಈ ಏನಿವು ನಮ್ಗೆ ಏನೋ ಪುಕ್ಕಟೆ ಕೊಡುತ್ತಿರುವಂಥ ಈ ಒಂದು ಏನು ಗ್ಯಾರಂಟಿಗಳಿದ್ದೇವಲ್ಲ, ಈ ಗ್ಯಾರಂಟಿ ದುಡ್ಡು ಎಲ್ಲಿದ್ರಿ? ನಮ್ಮ ಟ್ಯಾಕ್ಸ್ ಅದ್ರಿ. ಈ ಟ್ಯಾಕ್ಸಲ್ಲಿ ಒಂದು 4-5% 10% ಕೊಟ್ಟುಬಿಟ್ರೆ ಮುದುವೆ ಬಿಡ್ತು. ಅದೇ ನಾವು ಕೊಟ್ಟಿವಿ, ನಾವು ನಿಮ್ಗೆ ನೀರು ಕೊಟ್ಟಿವಿ, ಉಪ್ಪು ಕೊಟ್ಟು ಅಂತ ಮತ್ತೇನು ಕೊಟ್ಟಿವಿ, ನಿಮ್ಮ ಬಸ್ ಕೊಟ್ಟಿವಿ, ಹೆಣ್ಮಕ್ಳಿಗೆ ನಾವು 2,000 ರೂಪಾಯಿ ಹಾಕಿದ್ವಿ, ಎಲ್ಲ ಎಷ್ಟು ಆಗ್ತದೆ ಒಮ್ಮೆ ಅಂದಾಜು? ಇವತ್ತು ಹೇಳ್ಬೋದು 56,000 ಕೋಟಿ ರೂಪಾಯಿ ಅಂತೀರ. ನಮ್ಮ 3-4 ಲಕ್ಷ ಕೋಟಿ ರೂಪಾಯಿ ಆಯ್ತಲ್ಲ ರೀ, ಇಲ್ಲೇ
ಟ್ಯಾಕ್ಸ್ ಕೊಡ್ತಾ ಇದ್ದೀವಿ ಕರ್ನಾಟಕ ಸ್ಟೇಟ್ಗೆ, ಆ ಶೆಲ್ಟರ್ ತೋರ್ತಾರ, ಅದಕ್ಕೆ ಇವ್ರು ನಮ್ಮ ಸಿದ್ದರಾಮಯ್ಯ ಅಂತಾರ, ಇವ್ರಿಗೆ ಮೋದಿ ಅವ್ರು ಕೊಡೋದು ಎಲ್ಲ ತುಂಬಿಕೊಂಡ್ಬಿಡೋದು, ಅದು ಕರ್ನಾಟಕದಲ್ಲಿ ಅಂತಲ್ಲ, ಒಂದು ಸ್ಟೇಟ್ಗೆ ಅಟ್ಲೀಸ್ಟ್ 40% ಕೊಡ್ಬೇಕಲ್ಲ, 60-40 ಆಗ್ಬೇಕಲ್ಲ ರೀ, 50-50 ಇರಬೇಕು ಅದು ಆ್ಯಕ್ಚುಲಿ. ಯಾಕಂದ್ರೆ ನಮ್ಮ ಪವರಿನ ದುಡ್ಡು ಅದು, ಟ್ಯಾಕ್ಸ್ ನಾವು ಹಿಡಿದು ಕೊಡ್ತೀವಪ್ಪ ನಮ್ಗೆ ಚೆಂದ ಕೊಡ್ತಾ ಇದ್ವಿ, ಅದ್ರಲ್ಲಿ 40% ನಮ್ಗೆ ಬರಬೇಕಾಗಿತ್ತಲ್ಲ, ಅದನ್ನ ಡಿಮಾಂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅವ್ರು ಬಂದ್ರೆ ಇದ್ರೆ ಹಸ್ತಾರಿಲ್ಲ ಆವಾಗ್ತಾರೆ, ಆದರೆ ಕೊಡೋದು ಎಷ್ಟು 11 ರೂಪಾಯಿ ಇದ್ರೆ 15% ಮಾತ್ರ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಗ್ಯಾರಂಟಿಗಳು ಇಲ್ಲಿ ಟ್ಯಾಕ್ಸ್ ಅಂತ ತೆಗೆದು ಮತ್ತು ಇವ್ರು ಟ್ಯಾಕ್ಸ್ ಹೇಗೆ ಕೊಡೋರು, ಯಾರು ರಾಜಕಾರಣಿ ಬಂದರು ನಮ್ಗೆ ಈ ಗ್ಯಾರಂಟಿಗಳು ಕೊಡೋದು ಯಾರಿಂದ ಅಂದ್ರೆ ನಮ್ಮ ಒಂದು ತೆರಿಗೆ ಹಣದಿಂದ ಕೊಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಾವು ಮತ್ತೆ ಈಗ ಎಕ್ಸಾಮ್ ಬರೆಯೋಕೆ ಹೊರಟಿದ್ದೀವಿ, KPSCದು ಮತ್ತು ಈ 1,00,000-1,25,000 ಜನ ಈಗ ಆ ಹುಡುಗರು ಮತ್ತೆ ಈಗ ದುಡ್ಡು ಖರ್ಚು ಮಾಡಬೇಕು, ಹೋಗಬೇಕು, ಇರಬೇಕು. ಯಾಕಂದ್ರೆ ನಾಳೆ ಎಕ್ಸಾಮ್ ಅಂದರೆ ಇವತ್ತು ನಾವು ಹೋಗ್ಬೇಕು. ನಿಮ್ಗೆ ಈಗಾಗಲೇ ಹೇಳಿದಂಗೆ ಅಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇವತ್ತು ಆ ಒಂದು 2 ದಿನಗಳಲ್ಲೇ 3 ದಿನಗಳಲ್ಲೇ ಅವತ್ತಿನ ಮಾರ್ಕೆಟ್ ರೇಟ್, ಲಾಡ್ಜಿಂಗ್ ಇರಲಿ ಅಲ್ಲಿ ರೆಸ್ಟೋರೆಂಟ್ ಇರಲಿ ಎಲ್ಲನೂ 1-2 ಆಗಿರ್ತದೆ. ಹೀಗಾಗಿ ಬಡ ಮಕ್ಕಳಿಗೆ ಇದು ಏನಪ್ಪ ಅಂದ್ರೆ ಗಗನ ಕುಸುಮ ಆಗಲಿಕ್ಕೆ, ಯಾವುದು KPSC ಅದು, ಇನ್ನೊಂದು UPSC ಅದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳಾಗ್ತಾ ಇದ್ದಾವೆ, ಇದಕ್ಕೆ ಪರಿಹಾರ ಏನು ಅಂತ. ಈಗಾಗಲೇ ಇವರಿಗೆ ಯಾರು ಮಾಡಿದ್ರು ಮೊನ್ನೆ ನಡೆದ ಒಂದು ಎಕ್ಸಾಮ್ದಲ್ಲಿ 3.40 ಕೋಟಿ ರೂಪಾಯಿ ಇಲ್ಲೇ ಏನಪ್ಪ ಅಂದ್ರೆ ಖರ್ಚಾಗಿರುತ್ತೆ, ಲಿಸ್ಟ್ ತೋರಿಸ್ತಾ ಇದ್ದಾರೆ, ಎಷ್ಟು ದುಡ್ಡನ್ನು ಯಾರು ಖರ್ಚು ಮಾಡಿದರು, ಹೆಂಗಾಯಿತು ಏನು, ಅವ್ರಿಗೆ ಶಿಕ್ಷೆ ಆಗ್ಬೇಕು, ಲಾಸಿಂದ ಯಾರು ತುಂಬೋರು ಇದನ್ನು. ಮತ್ತು ಈಗ ಸ್ಟೇಟ್ ಗೌರ್ಮೆಂಟ್ ತುಂಬಬೋದಿಲ್ಲ ಅಂತಲ್ಲ, ಆ ಸ್ಟೇಟ್ ಗೌರ್ಮೆಂಟ್ ತುಂಬಿದ್ರು ಟ್ಯಾಕ್ಸ್ ಯಾರ್ದು ನಂಬದ, ಅವರನ್ನು ದೊಡ್ಡ ಮನಸ್ಸು ಮಾಡಿ ಬಿಡ್ಬೋದು ಅಧಿಕಾರಿಗಳನ್ನು. ಅದಕ್ಕೆ ಇಲ್ಲಿವರೆಗೆ ಬಿಟ್ಟು ಬಿಟ್ಟು ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಬಿಟ್ಟು ಬಿಟ್ಟನ್ನೇ ಇವತ್ತು ಏನಾಗಿದೆಪ್ಪ ಅಂದರೆ ಕರ್ನಾಟಕ ಸ್ಟೇಟ್ದಲ್ಲೇ ಒಬ್ಬ MLA ಒಬ್ಬ ಲಕ್ಷಾಧಿಸಿದ್ದಾವ, ಒಬ್ಬ ಸೆಲೆಕ್ಷನ್ ಆದಪ್ಪ ಅಂದ್ರೆ ಆಯ್ಕೆ ಆದಂದ್ರೆ ಹೊರಗೆ ಬರೋದ್ರ ಕೋಟ್ಯಾಧೀಶ ಆಗಿಬಿಟ್ಟಿರ್ತಾನೆ, ಕೋಟಿಗಳಲ್ಲಿ ಖರ್ಚು ಮಾಡಲಿಕ್ಕೆ ಶುರು ಮಾಡ್ತಾನೆ. ಮತ್ತು ಇವತ್ತು ಅದಕ್ಕೆ ಹೇಳಿದಿಲ್ಲ, ಒಂದು MLA ಕ್ಷೇತ್ರ ಮಿನಿಮಮ್ 10-15 ಕೋಟಿ ರೂಪಾಯಿ ತೆಗೆದಿಡಬೇಕು, ಗೆಲ್ತಾನ ಸೋಲ್ತಾನ ಬೇರೆ ವಿಷಯ, ಆದರೆ ವಿಶೇಷವಾಗಿ ಪಾರ್ಟಿಗಳು ಗೆಲ್ಲವ್ರು ನಿಲ್ಲಿಸ್ತಿರ್ತಾರೆ, ಆ ಮಾತು ಬೇರೆ, ಅದು 2 ಪಾರ್ಟಿಯಲ್ಲಿ ಒಬ್ಬ ಆಯ್ಕೆ ಆಗ್ಬೇಕಲ್ಲ, ಅಥವಾ 3 ಪಾರ್ಟಿಯಲ್ಲಿ ಒಬ್ಬನೇ ಆಯ್ಕೆ ಆಗ್ಬೇಕಲ್ಲ, ಆದರೆ 3 ಜನ ಮಾತ್ರ 10-10 ಕೋಟಿಗಳಲ್ಲಿ ಖರ್ಚು ಮಾಡಿದ ಮಾತ್ರ ಆಯ್ಕೆ ಆಗುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇನ್ನೊಂದು ಸೇರಿದ ಏನಪ್ಪ ಅಂದರೆ ಗ್ಯಾರಂಟಿಗಳು ಇನ್ನು ಮುಂದೆ ಯಾರು ಕೊಡ್ತಾರೋ ಅವ್ರಿಗೆ ಎಷ್ಟು ಓಟ್ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಇಂಥ ಎಲ್ಲ ಪ್ರಸಂಗಗಳಾದಾಗ ಅದು ಕೊಡ್ತಾರಿಲ್ಲ ಅಂತಲ್ಲ ಅವರು, ಯಾಕಂದ್ರೆ ಅವರೇನು ಅವ್ರ ಮನೆಯಿಂದ ಕೊಡೋದಿಲ್ಲ, ಅವರ ಆಸ್ತಿಯಿಂದ ಕೊಡೋದಿಲ್ಲ, ನಮ್ಮ ಟ್ಯಾಕ್ಸಿಂದ ಕೊಡ್ತಾ ಇದ್ದಾರೆ. ಇಂಥ ತಪ್ಪಿಸ್ಬೇಕಾಗ್ತದೆ, ನಾವೇನು ಮಾಡಬೇಕಾಗಿದೆ, ಇಂಥ KPSC ಮನೆಗೆ ಹೋಗ್ಬೇಕಾದ್ರೆ ನಾವೇನು ಮಾಡಬೇಕಾಗಿದೆ ಅಂದರೆ, ಈಗ ಇವರು ಮತ್ತೆ ಮೇಲಿಂದ ಹೇಳ್ತಾ ಇರೋದು, ಒಂದು ನಿಮ್ಮ ಕೈಯಲ್ಲಿ ಇದೆ ರಾಮಬಾಣ, ಇಲ್ಲೇ ಈ ಪ್ರಾಮಾಣಿಕನ ಆಯ್ಕೆ ಮಾಡಬೇಕು ಅಂತ. ಆ ಪ್ರಾಮಾಣಿಕನ ಇಲ್ಲ ಜಾಗನೇ ಇಲ್ಲ, ಹೆಂಗೆ ಆಯ್ಕೆ ಮಾಡೋದು ಅಂತ ನೀವು ಕೇಳ್ಬೋದಿಲ್ಲ ಅಂತಲ್ಲ, ಸರಿ ಇದೆ ಅದು. ಯಾಕಂದರೆ ಒಬ್ಬ ಇಲೆಕ್ಷನ್ ನಿಲ್ಲಬೇಕಾದ್ರೆ ಮಿನಿಮಮ್ 1,00,000 ಕಿಸೆಯಲ್ಲಿ ಇರಬೇಕಾಗ್ತದೆ ದುಡ್ಡು, ಜೊತೆಗಾರಿ ಒಂದು ಚಹಾ ಕುಡಿಸೋದಾಗಲಿ, ಪುಟಾಣಿ ತಿನ್ನಿಸೋದಾಗಲಿ, ಚಹಾ ಚುಣಮರಿ ತಿನ್ನಿಸೋದ್ರಲ್ಲಿ ಮಾಡಬೇಕಾಗ್ತದೆ, ಅಷ್ಟೇ ಕಾದ ಸಹಿತ 1,00,000 ಇರಬೇಕು. ಆ 1,00,000 ಇಲ್ಲ ನಮ್ಮಲ್ಲೇ ಎಷ್ಟೋ ಪ್ರತಿಭಾವಂತರಿದ್ದಾರೆ, ಎಷ್ಟೋ ಜೀವನಾನುಭವ ಪಡೆದ ಜನ ಇದ್ದಾರೆ, ಅವ್ರು ಖರ್ಚು ಮಾಡೋ ಸಾಧ್ಯ ಇಲ್ಲ, ಅವ್ರು 1,00,000 ಬರೋದಿಲ್ಲ, ಮತ್ತು ಅವ್ರು ಇವರು ಆರಿಸೋದಿಲ್ಲ ಜನನು ಅನ್ನುವಂಥದ್ದು ನಾವು ನೋಡಿದ್ದೀವಿ. ಅದಕ್ಕೆ ಇವತ್ತು ಇರುವಂಥದ್ದು ಏನಪ್ಪ, ಜನರೇನು ತೀರ್ಮಾನ ಮಾಡುವಂಥದ್ದು, ಯಾರು ಬಂದು ರಕ್ಷಣೆ ಮಾಡೋದಿಲ್ಲ, ಯಾಕಪ್ಪ ಅಂದ್ರೆ ಇಲ್ಲ ದೇವ್ರು ಬಂದು ರಕ್ಷಣೆ ಮಾಡ್ತಾರೆ, ನಮ್ಮ ಹತ್ತಿರ ಬಂದು ರಕ್ಷಣೆ ಮಾಡ್ತಾರೆ, ಇಲ್ಲ ಅವರು ನಂಬಿಕೆಗಳವೆಲ್ಲ ರಕ್ಷಣೆ ನಮ್ಮನ್ನು ನಾವು ಮಾಡ್ಕೋಬೇಕಾಗಿದೆ. ಇವತ್ತು ಅದಿರೋದು ನಿಮ್ಮಲ್ಲದ ಈ ಒಂದು ವೋಟಿಂಗ್ ಪ್ಯಾಟರ್ನಲ್ಲಿ ನೋಟ ಅನ್ನುವಂಥದ್ದು ಬಂದದ, ಮ್ಯಾನವರೆಲ್ಲ ಕಳೆದಿದ್ದಾಗ ಮತ್ತೆನಿದ್ದಾಗ ನೋಟ ಬಳಸಿ ಅವ್ರನ್ನೆಲ್ಲ ಸೋಲಿಸಿ ಮನೆಗೆ ಕಳಿಸಿದ್ರೆ, ಮನೆಗೆ ಕಳಿಸಿದ್ರೆ ಒಬ್ಬ ಹೊಸ ವ್ಯಕ್ತಿ ಹೊಸ ವ್ಯವಸ್ಥೆ ಬರ್ಬೋದೇನೋ. ಯಾಕಂದ್ರೆ ಆಂದೋಲನ ಮಾಡಿ ಇವ್ರ ಬಗ್ಗೆ ಅವರಲ್ಲ, ಸ್ಟ್ರೈಕ್ ಮಾಡಿದ್ರ ಬಗ್ಗೆ ಅವರಲ್ಲ, ಉಪವಾಸ ಕೂತ್ರ ಬಗ್ಗೆ ಅವರಲ್ಲ. ಯಾಕಂದರೆ ಇವರು ಸಂಸ್ಕೃತಿ ಅನ್ನೋದು ಇಲ್ಲ, ಬ್ರಿಟಿಷರು ಏನಿತ್ತಪ್ಪ ಅಂದರೆ ಗಾಂಧೀಜಿ ಉಪವಾಸ ಕೂತ್ರ ಪಾಪ ಒಳ್ಳೆ ಮನುಷ್ಯ ಸಾಯ್ತಾ ಇದ್ದಾನಪ್ಪ ಅಂತ ಉಳಿಸಾಗ ಬರೆದಿದ್ರು. ಆದರೆ ಇಲ್ಲಿ ಅಂತವ್ರಿಲ್ಲ, ಈ ರಾಜಕಾರಣಿಗಳು ಸತ್ರ ಸಾಯಲಿ ಬಿಡಪ್ಪ ಅನ್ನುವಂಥ ಮನಸ್ಥಿತಿ ಅವ್ರು ಭಾಳ ಇದ್ದಾರೆ. ಎಲ್ಲೋ ಒಕ್ಕಲು ಬಿರ್ಬೋದು ಒಳ್ಳೆಯವರು, ಇಲ್ಲಂತೂ ನಾನು ಹೇಳೋದಿಲ್ಲ, ಅದ್ರ ಪ್ರಮಾಣ ಭಾಳ ಕಡಿಮೆ ಇದೆ. ಅದಕ್ಕಾಗಿ ಇಂಥ ಒಂದು ಪರೀಕ್ಷೆಗಳು ಅತ್ಯಂತ ರೆಸ್ಪಾನ್ಸಿಬಿಲಿಟಿ ಇದು. ಆಡಳಿತ ಇಷ್ಟೆಲ್ಲ ಯಾಕೆ ಮಾತಾಡಿದ್ನಪ್ಪ ಅಂತಂದ್ರೆ, ಆಡಳಿತ ನಡೀಬೇಕಾಗ್ತದೆ, ಒಳ್ಳೆ ಆಡಳಿತ ಬರಬೇಕಾಗ್ತದೆ, ಒಳ್ಳೆ ಆಡಳಿತಗಾರ ಬೇಕಿರ್ರಿ, ಅವ್ರನ್ನ ಆಯ್ಕೆ ಮಾಡೋದು KPSCನೇ ಎಷ್ಟು ಅಧ್ವಾನದಿಂದ ಕೂಡಿದ್ರಿಂದಾಗಿ ಈ ದುಡ್ಡು ಈ ಖರ್ಚು ಆಗೋ ಜೊತೆಗೆ ಇನ್ನು ರಿಟರ್ನ್ ಟೆಸ್ಟ್ ಮತ್ತು ಓರಲ್ ಟೆಸ್ಟ್ ಅಂದ್ರೆ ಸಂದರ್ಶನಗಳು ಇನ್ನೂ ಏನೇನು ಆಗ್ತವೆ ಅಧ್ವಾನ ಅನ್ನೋದನ್ನು ಮತ್ತೆ ನೀವು ನೋಡ್ತಾ ಇರಿ. ಬಟ್ ಇವತ್ತು ಮಾತ್ರ ಇದಕ್ಕೆ ಯಾರು ಜವಾಬ್ದಾರರು, ಏನು ಸಿದ್ದರಾಮಯ್ಯನವರು ಆ ತಪ್ಪು ಮಾಡಿದ್ರು ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡಿದರೆ ಇನ್ನು ಮುಂದಿನ ದಿನದಲ್ಲಿ ಮತ್ತು ಇನ್ನೊಂದು ಅಧಿಕಾರಿಗಳಲ್ಲೊಂದು ವೀಕ್ನೆಸ್ ಇರ್ತದೆ, ಅವ್ರಿಗೆ ಭಯ ಹುಟ್ಟಿಸಿದ್ರೆ ಅವ್ರು ತಪ್ಪು ಮಾಡುವುದಿಲ್ಲ ಅನ್ನುವಂಥದ್ದು. ಯಾಕಂದರೆ ಅವ್ರ ಜೀವನದ ಆಸರಣ ನೌಕರಿ, ಆ ನೌಕರಿ ಒಂದಿಬ್ಬರು ಮೂರು ಮಂದಿ ಕಳೆದು ಬಿಟ್ಟಿದ್ದಪ್ಪ ಅಂತಂದರೆ ಸಹಜ ಉಳಿದ ನೌಕರದಾರರು ಅನಿಸ್ತಾ ಇದ್ದಾರೆ. ಯಾಕಂದರೆ ಅವರು ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಬಂದಂಥವ್ರು ಇರ್ತಾರೆ, ಒಂದು ಲಂಚ ಕೊಟ್ಟು ಮ್ಯಾಲೆ ಏರಿರ್ತಾರೆ. ಹೀಗಾಗಿ ಅವ್ರು ಇದು ಭಯ ಪಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕಠೋರವಾದ ನಿರ್ಧಾರ ತೆಗೆದುಕೊಂಡು ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಭಾಳ ಉತ್ತಮ. KPSCನ ಇನ್ನೇನು ರಿಬಿಲ್ಡ್ ಮಾಡಬೇಕು, ಅದನ್ನು ಮತ್ತೊಮ್ಮೆ ಕಟ್ಟಬೇಕಾಗಿದೆ.
ಆಗಿಲ್ಲ. ಅಂದಾಗ ಮಾತ್ರ ಯೋಗ್ಯರು ಈ ಕೆ ಪಿ ಸಿಗೆ ಎಂಟ್ರಿ ಆಗಕ್ಕೆ ಸಾಧ್ಯತೆ. ಇದೇ ವ್ಯವಸ್ಥೆ ಮುಂದುವರೆದ್ರೆ ಈ ಅಧ್ವಾನ ನಡೀತಾ ಇರ್ತಾವೆ, ನಾವು ಹೀಗೆ ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರಿ ಅಂತ ಹೇಳ್ತಾವೆ. ಇಲ್ಲಿವಾಗ ನಮ್ಮ ಮಾತಾಡಿ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದಿರ್ಬೋದು, ಲೈಕ್ ಆದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಲಿಸ್ಟ್ ಹೋಗ್ಬೇಡ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗೆ ನೋಡಿ, ವಂದನೆಗಳು.